ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಸರ್ಕಾರಿ ಸೇರಿದಂತೆ ಬ್ಯಾಂಕ್ ಸೌಲಭ್ಯಗಳನ್ನು ಪಡೆಯಲು ಆಧಾರ್ ಮತ್ತು ಪ್ಯಾನ್ ಅಗತ್ಯವಾಗಿದೆ ಈಗಾಗಲೇ ಸರ್ಕಾರ ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡದಿದ್ದರೆ ನಿಮ್ಮ ಕಾರ್ಡ್ ನಿಷ್ಕ್ರಿಯಗೊಳ್ಳಲಿದೆ ಮಾರ್ಚ್ ತಿಂಗಳು ಆರಂಭವಾಗಿದ್ದು ದಿನಗಳು ಉರುಳುತ್ತಿವೆ ಈ ತಿಂಗಳು ಮುಗಿಯುವುದರೊಳಗೆ ಆಧಾರನ್ನು ಪ್ಯಾನ್ಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಮಾರ್ಚ್ ಮೂವತ್ತೊಂದರವರೆಗೆ ಪ್ಯಾನ್ ಹೊಂದಿರುವವರು ಸರ್ಕಾರ ನೀಡುವ ಸೂಚನೆಗಳನ್ನು ಅನುಸರಿಸದಿದ್ದರೆ ವ್ಯವಹಾರ ಮತ್ತು ತೆರಿಗೆ ಸಂಬಂಧಿತ ಸೌಲಭ್ಯಗಳು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತವೆ ಎಂದು ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಮಾಹಿತಿ ನೀಡಿದೆ ಸುಮಾರು ಅರವತ್ತೊಂದು ಕೋಟಿ ಜನರು ಪ್ಯಾನ್ ಕಾರ್ಡ್ ಹೊಂದಿದ್ದು ಈ ಪೈಕಿ ಇದುವರೆಗೆ ಸುಮಾರು ನಲವತ್ತೆಂಟು ಕೋಟಿ ಮಂದಿ ಮಾತ್ರ ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡಿದ್ದಾರೆ ಪ್ಯಾನ್ ಆಧಾರ್ ಅನ್ನ ಇನ್ನು ಲಿಂಕ್ ಮಾಡದ ಹದಿಮೂರು ಕೋಟಿ ಜನರಿದ್ದಾರೆ ಮಾರ್ಚ್ ಮೂವತ್ತೊಂದರವರೆಗೆ ಅವಕಾಶ ಮಾರ್ಚ್ ಮೂವತ್ತೊಂದರವರೆಗೆ ಇದನ್ನು ಮಾಡದ ಜನರು ವ್ಯಾಪಾರ ಮತ್ತು ತೆರಿಗೆ ಸಂಬಂಧಿತ ಚಟುವಟಿಕೆಗಳಲ್ಲಿ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಅಧ್ಯಕ್ಷ ನಿತಿನ್ ಗುಪ್ತಾ ಮಾತನಾಡಿ ಹಲವು ಕೋಟಿ ಪ್ಯಾನ್ಗಳನ್ನು ಇನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಬೇಕಾಗಿದೆ ಆದರೆ ಈ ಕೆಲಸವು ಮಾರ್ಚ್ ಮೂವತ್ತೊಂದರ ಗಡುವಿನೊಳಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಪ್ಯಾನ್ನೊಂದಿಗೆ ಆಧಾರ್ ಲಿಂಕ್ ಮಾಡುವುದನ್ನು ಸರ್ಕಾರ ಕಡ್ಡಾಯಗೊಳಿಸಿದೆ ಇದಕ್ಕಾಗಿ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಗಡುವನ್ನು ನಿಗದಿಪಡಿಸಿದೆ ಆಧಾರ್ಗೆ ಲಿಂಕ್ ಮಾಡದ ವೈಯಕ್ತಿಕ ಪ್ಯಾನ್ಗಳನ್ನು ಈ ದಿನಾಂಕದ ನಂತರ ನಿಷ್ಕ್ರಿಯಗೊಳಿಸಲಾಗುವುದು ಎಂದು ಹೇಳಲಾಗಿದೆ ಇದರೊಂದಿಗೆ ಪ್ರಸ್ತುತ ಸಮಯದಿಂದ ಮಾರ್ಚ್ ಮೂವತ್ತೊಂದರವರೆಗೆ ಪ್ಯಾನ್ನೊಂದಿಗೆ ಆಧಾರ್ ಲಿಂಕ್ ಮಾಡಲು ಸಾವಿರ ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಎಂದು ಸರ್ಕಾರ ಹೇಳಿದೆ ಲಿಂಕ್ ಮಾಡದಿದ್ದರೆ ಕಾರ್ಡ್ ನಿಷ್ಕ್ರಿಯ ನಿಗದಿತ ದಿನಾಂಕದೊಳಗೆ ಪ್ಯಾನ್ನ ಆಧಾರ್ನೊಂದಿಗೆ ಲಿಂಕ್ ಮಾಡದಿದ್ದರೆ ಮಾರ್ಚ್ ನಂತರ ಅವರ ಪ್ಯಾನ್ ಮಾನ್ಯವಾಗಿರುವುದಿಲ್ಲವಾದ್ದರಿಂದ ಹೋಲ್ಡರ್ ತೆರಿಗೆ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ